ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಿದರೆ, ಆದರೆ ಇದು ಜನರಲ್ಲ ಕೊಟ್ಟಿದ್ದಾರೆ. ನಾವು ಕೇಳಿರೋದು ಪರ್ಟಿಕ್ಯುಲರ್ ಆಟೋ ಕ್ಯಾಬ್ ಮತ್ತು ಮ್ಯಾಕ್ಸಿ ಕ್ಯಾಬು ಚಾಲಕರದು ಇಡೀ ಕರ್ನಾಟಕ ರಾಜ್ಯದಲ್ಲಿ 8 ಲಕ್ಷ ಚಾಲಕರಿದ್ದಾರೆ, ಅದರಲ್ಲಿ 5 ಲಕ್ಷ ಬೆಂಗಳೂರಿನಲ್ಲೇ ಇದ್ದಾರೆ. ಏನು ಕೊರೋನಾ ಬಂದಂಥ ಕಾಲದಲ್ಲಿ ಮೊದಲನೇ ಅಲೆ ಮತ್ತು ಎರಡನೇ ಅಲೆಯಲ್ಲಿ ಸರ್ಕಾರ ಅವರಿಗೆ ಸಹಾಯಧನ ಅಂತ 5,000 ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದರಲ್ಲಿ ಕೇವಲ 2,25,000 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಈಗಾಗಲೇ ಸರ್ಕಾರ ವತಿಯಿಂದ ಎಲ್ಲ ವಾಹನ ಚಾಲಕರಿಗೆ ಕರ್ತವ್ಯ ನಿರತ ಮರಣ ಹೊಂದಿದಲ್ಲಿ ಆ ಕುಟುಂಬಕ್ಕೆ 5 ಲಕ್ಷ ಮತ್ತು ಅಪಘಾತ ಸಂಭವಿಸಿ ಅಂಗವೈಫಲ್ಯ ಅದರಲ್ಲಿ 2 ಲಕ್ಷ ವಿಮೆ ಪರಿಹಾರ ನೀಡ್ತಿದ್ದಾರೆ. ಈ ಚಾಲಕರ ಕುಟುಂಬಕ್ಕೆ ಯಾವುದೇ ಪರಿಹಾರ ದೊರಕ್ತಿಲ್ಲ. ಅವರಿಗೆ ಪ್ರತ್ಯೇಕವಾಗಿ ಇದೊಂದು ಆರೋಗ್ಯ ವಿಮೆ ಮಾಡಿಕೊಡ್ಬೇಕು ಅಂತ ತಮ್ಮ ಮೂಲಕ ಮಾನ್ಯ ಸಚಿವರು ಕೇಳಲು ಬಯಸ್ತಾ ಇದ್ದೇನೆ. ಮತ್ತು ಇಲ್ಲಿ ಇವರಿಗೆ ಹಿಂದಿನ ಸರ್ಕಾರದಲ್ಲಿ 80 ಕೋಟಿ ರೂಪಾಯಿಗಳು ಇಟ್ಟಿದ್ರು, ಯಾವುದೇ ಥರ ಇವರಿಗೆ ಇವತ್ತು ಅವರಿಗೆ ಅದಕ್ಕೆ ಸಹಾಯ ಆಗಿಲ್ಲ. ಅದರಲ್ಲಿ ಅದೇನು ಅಂತ ಅದನ್ನು ಸನ್ಮಾನ್ಯ ಸಚಿವರು ತಮ್ಮ ಮುಖೇನ ಮಾನ್ಯ ಸಾರಿಗೆ ಸಚಿವರು ಕೇಳಕ್ ಬಯಸ್ತಾ ಇದ್ದೇನೆ. ಮತ್ತು ಇತ್ತೀಚೆಗೆ ಏಕೆಂದ್ರೆ ಅವ್ರ ಉತ್ತರ ಹೇಳಿ ಇಲ್ಲ, 1 ನಿಮಿಷ ಹೇಳ್ಬಿಡ್ತೀನಿ ಸರ್, ತಾವು ಒಂದೇ ಎರಡೇ ನಿಮಿಷ. ಇವತ್ತು ಚಾಲಕರಿಗೆ ಇದು ಬಿಟ್ಟರೆ ಯಾವುದೇ ಥರ ಅವ್ರಿಗಿಲ್ಲ, ಚಳಿ ಮಳೆ ಗಾಳಿ ಕೊರೋನಾ ಇವತ್ತು 24/7 ಇವತ್ತು ರೋಡ್ನಲ್ಲಿ ಬೀದಿ ಬಿಸಿಲು ಮಳೆ ಒಳಗೆ ಇರ್ತಾರೆ. ಅವ್ರಿಗೆ ಯಾವುದೇ ಥರ ಇವ್ರಿಗೆ ಆಗಿಲ್ಲ ಅವ್ರಿಗೆ. ಮತ್ತು ಅವ್ರಿಗೆ ಲೇಬರ್ ಕಾರ್ಡು ಕಾರ್ಮಿಕರ ಇಲಾಖೆಯಿಂದ ಲೇಬರ್ ಕಾರ್ಡು ಕೊಡೋದಿಲ್ಲ ಅವ್ರಿಗೆ, ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಲೇಬರ್ ಕಾರ್ಡ್ ಇದ್ದಾರೆ ಸಚಿವರು. ಅವ್ರಿಗೆ ಯಾವುದೇ ಥರ ಇಲ್ಲ ಇವತ್ತು. ಇದ್ರ ಜೊತೆಗೆ ಇವತ್ತು ರ್ಯಾಪಿಡ್ ಬೈಕ್, 1 ನಿಮಿಷ, ರ್ಯಾಪಿಡ್ ಬೈಕ್ ಟ್ಯಾಕ್ಸಿಗೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಏನಾಗಿದೆ ಎಲ್ಲ ಬಣ್ಣ ಆಟೋ ಕ್ಯಾಬ್ನವರಿಗೆ ಎಫ್ ಸಿ ಟ್ಯಾಕ್ಸ್ ಪರ್ಮಿಟ್ ಇನ್ಶೂರೆನ್ಸ್ ಇವೆಲ್ಲ ಕಟ್ಕೊಂಡು ಇವತ್ತು ಅವ್ರ ಬಗ್ಗೆ ಬಹಳ ಕಷ್ಟ ಆಗಿದ್ದಾರೆ. ಇವತ್ತು ದಯಮಾಡಿ ಇದನ್ನ ಸರ್ಕಾರ ಇದನ್ನ ಮಧ್ಯ ಪ್ರವೇಶಿಸಿ ಅವ್ರಿಗೆ